ರೀ ಸರ್ಕಾರ ದೇಣ ಅಪ್ಪ ಸರ್ಕಾರ ದೇಣ ಈಗ ಅಪ್ರೋಪ್ರಿಯೇಷನ್ ಬಿಲ್ ಬರ್ತವೆ ಸಿ ನಾವೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಿದ್ವಿ ಇದೇನಾಗುತ್ತೆ ಸರ್ಕಾರದಲ್ಲಿ ಕೆಲಸನೇ ಮಾಡದೇ ಇರೋ ರೀತಿ ಮಾತಾಡ್ತಾವ್ರಿಗೆ ನಾವೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡು ನಾವು ಅಪ್ರೋಪ್ರಿಯೇಟ್ ಮಾಡ್ಕೋತಾರೆ ರೀ ಎಲ್ಲಿ ದುಡ್ಡಿದೆ ಅಲ್ಲಿಗೆ ಅಪ್ರೂವ್ ಎಲ್ಲಿ ದುಡ್ಡಿಲ್ಲ ಅಲ್ಲಿಗೆ ಇರೋ ಕಡೆಯಿಂದ ಶಿಪ್ ಆಗಿ ತಿರ್ಗಿ ಅಲ್ಲಿಗೆ ಬರುತ್ತೀವಿ ವಾಪಸ್ ಇಟ್ಸ್ ಆಲ್ ಕಾಮನ್ ಇನ್ ದಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ದ ಗೌರ್ಮೆಂಟ್ಸ್ ಯಾರಿಗೆ ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲ ಕೂತು ಅದಕ್ಕೊಂದು ಚಳುವಳಿನ ಅದಕ್ಕೊಂದು ಚಳುವಳಿನ ಹಿಡ್ಕೊಂಡು ಯಾರಿಗೆ ಬುದ್ಧಿಗೇಡಿಗಳು ಮಾಡಬೇಕ್ರಿ ಇದು ಅಲ್ಲಪ್ಪ ಒಂದು ಸರ್ಕಾರ ನೋಡಿ ಯಡಿಯೂರಪ್ಪನವ್ರ ಹತ್ರ ಕಲ್ತ್ಕೋಬೇಕು ಯಡಿಯೂರಪ್ಪನವ್ರು ಏನು ಹೇಳಿದ್ರು ರೇ ಸರ್ಕಾರ ಬಂದಿದೆ ಸಮಯ ಕೊಡೋಣ ಅವ್ರಿಗೆ ಮಾಡಲಿ ಆಮೇಲೆ ಕಾಮೆಂಟ್ಸ್ ಮಾಡೋಣ ಅಂತ ಅಂದ್ರು ಅದು ಬಿಟ್ಬಿಟ್ಟು ಸರ್ಕಾರ ಬಂದು ಬೆಳಗ್ಗೆನೆ ಶುರು ಮಾಡಿಬಿಟ್ರು ಏನೋ ಊರು ಸೀಮೆಗಿಲ್ದೆ ಕಡ್ದೆ ತಾಕಿದ್ದೀವಿ ನಾವು ಏನು ಮಾಡಿದ್ದೀರಿ ಪ್ರೋಗ್ರಾಮ್ಸ್ ಹೇಳಿಯಪ್ಪ ಹಾಗಾಗಿ ಸರ್ಕಾರ ಇದೆ ಎಸ್ ಜನರ ದುಡ್ಡು ಜನರ ದುಡ್ಡನ್ನ ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ಡಿಗೆ ಹಾಕ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಅನುವಂಶಿಕ ಅಧಿಕಾರ ಇದೆ ಇನ್ಹೆರಿಟೆನ್ಸ್ ಪವರ್ ಆಫ್ ದ ಗೌರ್ಮೆಂಟ್ ಅದನ್ನು ಮಾಡಿದ್ದಾರೆ ಅದರಿಂದ ಓ ಏನೋ ಆಗೋಯ್ತು ಅಂತ ಬೊಬ್ಬೆ ಹೊಡೆದ್ರು ನೀವು ನೀವೇನು ಮಾಡಿದ್ರಿ ದಲಿತರಿಗೆ ಹೇಳಿಯಪ್ಪ ಮತ್ತೆ ಬಿ ಜೆ ಪಿ ದಲಿತರಿಗೆ ಏನು ಮಾಡಿದ್ರಿ ಹೇಳ್ರಿ ಇವೆಲ್ಲ ದಲಿತ ವಿರೋಧಿಗಳು ನೀವು ಎಸ್ ಜೆ ಡಿ ಎಸ್ ನಾನು ಜೆ ಡಿ ಎಸ್ ಅಧ್ಯಕ್ಷ ಆಗಿದ್ದವನು ಸಮ್ಮಿಶ್ರ ಸರ್ಕಾರದಲ್ಲಿ ನಿಮಗೆ 12 ಮಂತ್ರಿ ಕೊಟ್ಟರು ಸಮ್ಮಿಶ್ರ ಸರ್ಕಾರಕ್ಕೆ 12 ಮಂತ್ರಿ ಕೊಟ್ಟರು 12ರಲ್ಲಿ ತುಂಬಿದ್ದೆಷ್ಟು 10 ನೀವು 10ರಲ್ಲಿ ಎಷ್ಟು 7 ನಿಮ್ಮ ಮನೆಯವರೇ 7 ಕುಮಾರಸ್ವಾಮಿ ಮನೆಯವರೇ 7 ಜನ ಮಂತ್ರಿಗಳು ಒಂದು ಕುರುಬರವರು ಬಂಡೆಪ್ಪ ಕಾಶಂಪುರ ಇನ್ನೆರಡು ಲಿಂಗಾಯತರು ಉತ್ತರ ಕರ್ನಾಟಕ ಇನ್ನೆರಡು ಖಾಲಿ ಇತ್ತು ನಾನು ಅಧ್ಯಕ್ಷ ಆಗಿ 10 ಸರಿ ಹೋಗಿ ನಿಮ್ಮನ್ನು ಬೇಡ್ಕೊಂಡಿದ್ದೀನಿ ಇನ್ನೆರಡು ಖಾಲಿ ಇದೆ ಒಂದು ದಲಿತರಿಗೊಂದು ಕೊಡಿ ಇನ್ನೊಂದು ಮುಸ್ಲಿಮರಿಗೆ ಕೊಡಿ ಎಸ್ ಎನ್ ಅದಕ್ಕೆ ಒಂದು ಅರ್ಥ ಇರುತ್ತೆ ಜೆ ಡಿ ಎಸ್ ಕೊಟ್ರಾ ಖಾಲಿ ಬಿಟ್ಟರು ಕೊಡಲಿಲ್ವಲ್ರಿ ನೀವು ಎರಡು ಸೀಟು ಎರಡು ಮದ್ರಿ ಸ್ಥಾನ ಖಾಲಿ ಬಿದ್ದಿತ್ತು ಖಾಲಿ ಬಿದ್ದರೂ ಕೊಡಲಿಲ್ಲ ನೀವು ಕುಮಾರಸ್ವಾಮಿ ಭಾಳ ದೊಡ್ಡದಾಗಿ ಓಹೋ ಎಲ್ಲರೂ ಗೊತ್ತಿದೆ ಮುಚ್ಚ್ರಿ